సర్వకష్ట నమామి శంకర సర్వరోగ నివారక ಶಂಕರಾಮೃತ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತೀಹ ನಮಾಮಿ ಶಂಕರ ಸದಾಶಿವ ಸಮಾರಂಭ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ ಹೇಗಿದ್ದೀರಿ ನನಗೆ ಗೊತ್ತಿದೆ ಶಾಲೆ ಆರಂಭ ಆಗಿಲ್ಲ ಮಕ್ಕಳ ಒಂದು ಕಡೆ ಒದ್ದಾಟ ಪೋಷಕರ ಒದ್ದಾಟ ಒಂದು ಕಡೆ ಆದರೆ ಎಲ್ಲದಕ್ಕಿಂತಲೂ ಒದ್ದಾಟ ಶಿಕ್ಷಕರದು ಟೀಚರ್ದು ತುಂಬ ಒಳ್ಳೆ ಟೀಚರ್ಸ್ ಇದಾರೆ ಇವತ್ತು ಆ ಟೀಚರ್ಸ್ ಇಲ್ಲ ಅಂದಿದ್ರೆ ನಾನೂ ಇಲ್ಲ ಆ ಗುರುಗಳು ಇರಲಿಲ್ಲ ಅಂದಿದ್ರೆ ನಾನು ನಿಮ್ಮ ಮುಂದ್ಗಡೆ ವಿದ್ಯಾರ್ಥಿಯಾಗಿ ಮಾತನಾಡೋ ಶಕ್ತಿ ನನಗೆ ಇರ್ತಿರ್ಲಿಲ್ಲ ಎಸ್ ಎಲ್ಲೋ ಕೆಲವೊಂದು ಕಡೆ ಈ ಒಂದು ಒದ್ದಾಟ ಅವರಿಗೂ ತಳಮಳ ಮಾಡಿಟ್ಟುಬಿಟ್ಟಿದೆ ನಮ್ಮ ಮಕ್ಕಳು ಏನು ಶಾಲೆಗೆ ಫೀಸ್ ಕಟ್ತಾರೋ ಅದರಿಂದಲೇ ಅವರ ಜೀವನೋಪಾಯ ಪ್ರತಿ ಇವತ್ತಿನ ಒಂದು ಶೈಕ್ಷಣಿಕ ಪದ್ಧತಿಯಲ್ಲಿ ಮೂವತ್ತು ಮಕ್ಕಳಿಗೆ ಒಂದು ಟೀಚರ್ ಅಂತಕ್ಕಂಥದ್ದು ಇಮ್ಯಾಜಿನ್ ಹೆಚ್ಚು ಕಡಿಮೆ ಒಂದೂವರೆ ಕೋಟಿ ಮಕ್ಕಳು ಇವತ್ತು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ ಕಾಲೇಜಿನವರೆಗೂ ಆ ಒಂದೂವರೆ ಕೋಟಿ ಮಕ್ಕಳಿಗೆ ಎಷ್ಟು ಜನ ಟೀಚರ್ಸ್ ಇದ್ದಾರೆ ಲೆಕ್ಚರರ್ಸ್ ಇದ್ದಾರೆ ಪ್ರೊಫೆಸರ್ಸ್ ಇದ್ದಾರೆ ಅಡ್ವೈಸರ್ಸ್ ಇದ್ದಾರೆ ಮಾರ್ಗದರ್ಶಕರಾಗಿ ನಿಂತಿದ್ದಾರೆ ಅವರ ಬದುಕು ಕೂಡ ಎಲ್ಲೋ ಈ ಕೊರೋನಾ ವೈರಸ್ ರಸ್ತೆ ಮಧ್ಯದಲ್ಲಿ ತನ್ನೆಲೆ ಸಿಟ್ಬಿಟ್ಟಿದೆ ಮಕ್ಕಳೇ ಅಲ್ಲೋ ಹೊಟ್ಟೆ ಹಿಂಡುತ್ತೆ ನಿಜವೇ ಗುರುಗಳು ನಮ್ಮ ಬಗ್ಗೆ ಮಾತನಾಡಲಿಲ್ಲ ಅನ್ನತಕ್ಕಂಥದ್ದು ತುಂಬ ಜನ ಕಮೆಂಟ್ಸ್ ಕೊಟ್ಟಿರೋದನ್ನ ಗಮನಿಸಿದ್ದೇನೆ ನನ್ನ ಟೀಮ್ ನನಗೆ ಫಾರ್ವರ್ಡ್ ಮಾಡಿದ್ದಾರೆ ಕ್ಷಮೆ ಇರಲಿ ಅಂತ ಕೇಳ್ಕೊತೇನೆ ಬಟ್ ಇವತ್ತಿರೋ ಈ ಒಂದು ಸ್ಥಿತಿಗತಿಗಳಲ್ಲಿ ನಾನು ಯಾರು ಕಡೆ ನಿಲ್ಲಬೇಕು ಅನ್ನುವುದು ಕೂಡ ಒಂದು ಧರ್ಮಸೂಕ್ಷ್ಮದ ಒಂದು ಪ್ರಜ್ಞೆ ಆಗ್ಬಿಡುತ್ತೆ ಗುರುವಿಲ್ಲದೆ ಸ್ಟೂಡೆಂಟ್ ಇಲ್ಲ ಹಾಗೆ ಸ್ಟೂಡೆಂಟೇ ಇಲ್ಲದೆ ಗುರುವಿಲ್ಲ ಅಲ್ಲೋ ಶಾಲೆ ನಡಿಲಿಲ್ಲ ನಡಿಬೇಕು ಅಂದರೆ ಅಲ್ಲೊಂದು ಟೀಚರ್ಸ್ ಬೇಕು ಟೀಚರ್ಸ್ ಇಲ್ಲದೆ ಸ್ಟೂಡೆಂಟ್ ಇಲ್ಲ ಸ್ಟೂಡೆಂಟ್ ಬಂದರೆ ಅಲ್ವಾ ಅಲ್ಲೊಂದು ಸಂಸ್ಥೆ ಆ ಸಂಸ್ಥೆ ನಡಿಬೇಕು ಅಂತ ಹೇಳ್ದಂದ್ರೆ ಅದಕ್ಕೊಂದು ಖರ್ಚು ವೆಚ್ಚಗಳು ಅನ್ನತಕ್ಕಂಥದ್ದು ಇರುತ್ತೆ ಎಲ್ಲೋ ಇವತ್ತು ಆನ್ಲೈನ್ ಪಾಠ ಅದು ಇದು ಅಂತ ಏನೋ ಒಂದು ಪುಟ್ಟು ಗೂಡು ಕಟ್ಕೊಂಡಿದ್ದಾರೆ ಒಂದು ಸ್ವಲ್ಪ ಮಟ್ಟಿಗಾದರು ಬಟ್ ಅಲ್ಲೂ ಕೂಡ ಅವ್ರಿಗೊಂದು ಸಂಪಾದನೆ ಅಲ್ಲಿ ಅವರು ನಾವೇನು ಫೀಸ್ ಕಟ್ತೇವೆಯೋ ಆ ಟೀಚರ್ಸ್ಗೊಂದು ಸಂಬಳ ಇಲ್ಲ ಅಂದರೆ ಬದುಕೆಲ್ಲಿ ಹೌದಲ್ವಾ ಅಟ್ಲೀಸ್ಟ್ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಆದರೂ ಶೈಕ್ಷಣಿಕ ಸಂಸ್ಥೆಗಳೇನು ನಡೆಸ್ತಿದೆ ಯಾರಿಗೂ ಭಾರವಾಗದ ಹಾಗೆ ಈಗ ಲೈಬ್ರರಿಯ ಸಮಸ್ಯೆ ಇಲ್ಲ ಟ್ರಾನ್ಸ್ಪೋರ್ಟ್ ಸಮಸ್ಯೆ ಇಲ್ಲ ಯಾವುದೇ ಒಂದು ಕಲ್ಚರಲ್ ಆ್ಯಕ್ಟಿವಿಟೀಸ್ ಇಲ್ಲ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇಲ್ಲ ಫಿಸಿಕಲ್ ಆ್ಯಕ್ಟಿವಿಟೀಸ್ ಇಲ್ಲ ಆ ಮೈಂಟೆನೆನ್ಸ್ ಇಲ್ಲ ಹೌದಲ್ವ ಮಕ್ಕಳೇ ಅಲ್ಲಿ ಒಂದು ಹೌಸ್ ಕೀಪಿಂಗ್ ಇದ್ದಾನೆ ಒಂದು ಡ್ರೈವರ್ ಇದ್ದಾನೆ ಒಂದು ಆಯಾ ಇದ್ದಾರೆ ಒಂದು ಟೀಚರ್ ಇದ್ದಾರೆ ಟೀಚರ್ನ ನೋಡ್ಕೊಳ್ಳೋ ಒಂದು ಹೆಡ್ ಮಾಸ್ಟರ್ ಇದ್ದಾರೆ ಅವ್ರ ಮೇಲೆ ಒಬ್ಬರು ಪ್ರಿನ್ಸಿಪಾಲ್ ಇದ್ದಾರೆ ಅವ್ರ ಮೇಲೆ ಕೂಡ ಒಬ್ಬ ಯಜಮಾನ ಇದ್ದಾನೆ ಎಲ್ಲರೂ ಒಂದು ಪುಟ್ಟದಾಗಿ ಒಂದು ಬದುಕನ್ನು ಕಟ್ಕೊಂಡಿರ್ತಕ್ಕಂಥದ್ದು ಇವತ್ತು ಅದೇ ಒಂದು ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಧರ್ಮದ ಒಂದು ಸಮಸ್ಯೆ ಕಲಿಯುಗಕ್ಕೆ ಧರ್ಮಕ್ಕೆ ವ್ಯಾಲ್ಯೂ ಇಲ್ಲ ಅಲ್ಲೆಲ್ಲ ಲೀಗ್ಯಾಲಿಟಿ ಮಾತಾಡ್ತಾರೆ ಸಾಕ್ಷಿಗಳ ಬಗ್ಗೆ ಮಾತನಾಡ್ತಾರೆ ದಯಮಾಡಿ ಸ್ವಲ್ಪ ಫೀಸನ್ನು ಶೈಕ್ಷಣಿಕ ಸಂಸ್ಥೆಗಳು ಒಂಚೂರು ಕಡಿಮೆ ಮಾಡ್ತಕ್ಕಂಥದ್ದು ಮಾಡಿದ್ರೆ ಎಲ್ಲ ಮಕ್ಕಳ ಪೋಷಕರು ಕೂಡ ಒಂದು ಫೀಸ್ ಅಂಥ ಒಂದು ಮಟ್ಟ ಆಗುತ್ತೆ ಒಂದು ತರ್ಟಿ ಪರ್ಸೆಂಟ್ ಕಟ್ಟೋಣ ನಾನು ಕೂಡ ನನ್ನ ಮಕ್ಕಳಿಗೆ ಕಟ್ತೇನೆ ನನ್ನ ಮಕ್ಕ ಮನೆಯಲ್ಲೂ ಏಳು ಮಕ್ಕಳಿದ್ದಾರೆ ಏಳು ಜನ ಮಕ್ಕಳಿರ್ತಕ್ಕಂಥ ಮನೆ ನಮ್ಮ ಮನೆ ಅವರೆಲ್ರಿಗೂ ನಾವು ಫೀಸ್ ಕಟ್ಟಬೇಕು ನಾನು ಅದನ್ನೇ ಹೇಳಿದ್ದೇನೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಕಟ್ಟಿ ಮಾತನಾಡಿ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಕಟ್ಟಲಿಕ್ಕೆ ಆಗೋದಿಲ್ಲ ಸೊ ಅಟ್ಲೀಸ್ಟ್ ಈ ರೀತಿಯಲ್ಲಾಗಲಿ ಈ ರೀತಿಯಲ್ಲಿ ಆದರೂ ಆ ಟೀಚರ್ಗಳಿಗೆ ಆ ಒಂದು ಗುರುಗಳಿಗೆ ನಾವೊಂದು ನೆರಳು ಕೊಡ್ತಕ್ಕಂಥದ್ದು ಅವರಿಲ್ಲದೆ ನಾವಿಲ್ಲ ಮಕ್ಕಳೇ ಅವ್ರಿಗೂ ಒಂದು ಬದುಕಿದೆ ನಾವು ಕೊಡೋ ಒಂದು ಫೀಸ್ ಏನು ಕೊಡ್ತೇವೆಯೋ ಅವ್ರ ಕುಟುಂಬ ನಡೆಸಬೇಕು ದಯಮಾಡಿ ಸ್ವಲ್ಪ ಕಷ್ಟ ಅನ್ನಿಸ್ತಿದೆ ಒಪ್ಕೋತಾನೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಪೂರ್ತಿ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಒಂದು ಲಕ್ಷ ಫೀಸ್ ಅಂದರೆ ಒಂದು ಮೂವತ್ತರಿಂದ ಮೂವತ್ತೈದು ಸಾವಿರ ಒಂದು ಫೀಸ್ ಕಟ್ಟೋ ಹಾಗೆಯಾದರೂ ಒಂದು ವ್ಯವಸ್ಥೆ ಅದನ್ನು ಕೂಡ ಕಂತು ಕಂತಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಆನ್ಲೈನ್ ಪಾಠ ತೆಗೆತಿದ್ದೇವೆ ಒಂದು ವರ್ಷ ಸಂಬಳ ಇಲ್ಲ ಅಂದರೆ ಅವ್ರ ಗತಿ ಏನು ಆಲ್ರೆಡಿ ಜೂನ್ ಇಲ್ಲ ಮೇ ಇಲ್ಲ ಜೂನ್ ಇಲ್ಲ ಜುಲೈ ಇಲ್ಲ ಮಾರ್ಚಿಂದಲೇ ಲಾಕ್ಡೌನ್ ಶುರು ಆಗಿರತಕ್ಕಂಥದ್ದು ಮಾರ್ಚ್ ಸಂಬಳ ಕೊಟ್ಟರೋ ಇಲ್ವೋ ಪಾಪ ಆ ತಾಯಂದಿರು ಆ ಅಮ್ಮಂದಿರು ಆ ಗುರುಗಳು ಏನು ತಿಂದರೋ ಆ ಒಂದು ಜ್ಞಾನವನ್ನ ಜ್ಞಾನದ ಅನ್ನವನ್ನು ಕೊಡತಕ್ಕಂಥ ಗುರುವೇ ಮಲಗಿಬಿಟ್ಟ ಅಂತ ಇಟ್ಕೊಳ್ಳಿ ಮುಗಿದೋಯ್ತು ಅಜ್ಞಾನದ ಕತ್ತಲೆ ತುಂಬಿಬಿಡುತ್ತೆ ಆ ಗುರು ಸಂಕಟ ಪಡುತ್ತಾ ಮಲಗಿದ್ದರೆ ಆ ಗುರು ಸಂಕಟ ಪಡುತ್ತಾ ಹಸಿವೆಯಿಂದ ಮಲಗಿದ್ರೆ ನಮಗೆ ಆ ವಿದ್ಯೆಯ ಸಾಕ್ಷಾತ್ಕಾರ ನಡೆಯುತ್ತಾ ಮಕ್ಕಳೇ ನಾಟ್ ರೈಟ್ ಹೌದಲ್ವಾ ಆ ಗುರುವನ್ನು ಕಾಪನ ಕಾಪಾಡುವುದು ಕೂಡ ನಮ್ಮ ಮೊದಲ ಕರ್ತವ್ಯ ಆಗಿರುತ್ತೆ ಯಾವುದೋ ದೇವಸ್ಥಾನಗಳಿಗೋಗಿ ಪೂಜೆ ಪುನಸ್ಕಾರ ಅದು ಇದು ಅನ್ನುವುದಕ್ಕಿಂತಲೂ ಆ ಗುರುವನ್ನು ರಕ್ಷಿಸಲಿಕ್ಕೆ ಒಂದು ಪುಟ್ಟ ವ್ಯವಸ್ಥೆಯನ್ನ ಮಾಡಿಕೊಳ್ಳತಕ್ಕಂಥದ್ದು ಮಾಡಿ ಕಟ್ಟಿ ಫೀಸ್ ಕಟ್ಟಿ ಆನ್ಲೈನ್ ಕ್ಲಾಸಸ್ ತುಂಬ ಬದ್ಧತೆಯಾಗಿ ಕೆಲವರು ನಡೆಸ್ತಿರ್ತಕ್ಕಂಥದ್ದನ್ನು ನಾನು ನೋಡಿದ್ದೇನೆ ತುಂಬ ಬದ್ಧತೆಯುಳ್ಳ ವ್ಯಕ್ತಿತ್ವವುಳ್ಳಂಥ ಮಹಾ ಗುರುಗಳಿದ್ದಾರೆ ನಮ್ಮ ನಿಮ್ಮ ನಡುವೆ ತುಂಬ ಪ್ರೀತಿಸುವಂಥ ಗುರುಗಳಿದ್ದಾರೆ ಅವತ್ತು ನನ್ನನ್ನು ಪ್ರೀತಿಸುವ ಗುರುಗಳು ನಾನು ಇವತ್ತಿಷ್ಟು ವಿದ್ಯೆಯನ್ನಾಗಲಿ ಮುಂದ್ಗಡೆ ಮಾತನಾಡುವ ಚೈತನ್ಯವಾಗಲಿ ಇಷ್ಟು ವಿಚಾರಧಾರೆಗಳನ್ನು ತಿಳಿದುಕೊಳ್ಳುವ ಶಕ್ತಿ ನನಗೆ ಖಂಡಿತ ಇರುತ್ತಿರಲಿಲ್ಲ ಅವತ್ತು ನಾನು ಶಾಲೆಗೆ ಫೀಸ್ ಕಟ್ಟೋ ಶಕ್ತಿ ಇರಲಿಲ್ಲ ನನ್ನ ಗುರುಗಳೆಲ್ಲ ಮಾತನಾಡಿಕೊಂಡು ನನ್ನ ಟೀಚರ್ಸ್ ನನ್ನ ನಾನು ಓದಿದ್ದು ಕಾನ್ವೆಂಟ್ ಸ್ಕೂಲ್ ಆ ಸಿಸ್ಟರ್ ರೋಜಾನ್ ಇರ್ಬೋದು ಸಿಸ್ಟರ್ ರೆಡಲ್ಫಾ ಇರ್ಬೋದು ಸಿಸ್ಟರ್ ಫಿಲೋಮಿನಾ ಇರ್ಬೋದು ಒಬ್ಬೊಬ್ಬರಲ್ಲ ಮಾಸ್ಟರ್ ಸಂಜೀವ್ ಇರ್ಬೋದು ಮಾಸ್ಟರ್ ಲೂಯಿಸ್ ಸಾರ್ ಇರ್ಬೋದು ಮಾಸ್ಟರ್ ಶ್ರೀಪತಿ ಸಾರ್ ಇರ್ಬೋದು ವರ್ಧಮಾನ್ ಮಾಸ್ಟರ್ ಇರ್ಬೋದು ಒಬ್ಬೊಬ್ಬರು ನನ್ನ ಏಳಿಗೆಯ ಹಿಂದ್ಗಡೆ ಅಷ್ಟು ದೊಡ್ಡ ಗುರುಗಳು ನಿಂತರು ಒಬ್ಬರು ಬಟ್ಟೆ ಕೊಡ್ಸಿದ್ರು ಒಬ್ಬರು ಶೂ ಕೊಡ್ಸೋದ್ರು ಒಬ್ರು ಚಡ್ಡಿ ಕೊಡಿಸಿದ್ರು ಒಬ್ಬರು ಪುಸ್ತಕ ಕೊಡಿಸಿದ್ರು ಒಬ್ಬರು ಪೆನ್ಸಿಲ್ ಕೊಡಿಸಿದ್ರು ಒಬ್ರು ಫೀಸ್ ಕಟ್ಟಿದ್ರು ದ ಟುಕ್ ಕೇರ್ ಮಿ ಇವತ್ತು ರವಿ ಏನಾದರೂ ಇದ್ದಾನೆ ನಿಮ್ಮ ಮುಂದಗಡೆ ಇಷ್ಟು ಮಾತನಾಡುವ ಶಕ್ತಿ ಪಡೆದಿದ್ದಾನೆ ಅನ್ನುವುದಾದರೆ ನನ್ನ ಆ ಒಂದು ಗುರುಗಳ ಶಕ್ತಿಯಿಂದಲೇ ವಿನಃ ಈ ರವಿಶಂಕರ್ನಿಂದ ಏನು ನಡೀತು ಜೇಡಿ ಮಣ್ಣು ಒಪ್ಪತ್ತು ಊಟಕ್ಕಿಲ್ಲದಂಥ ಸ್ಥಿತಿ ಆ ಗುರುಗಳು ಅವತ್ತು ನಿಂತರು ಅಂಥ ಒಂದು ಗುರುಗಳು ಇವತ್ತು ಬರಿಗೆಯಲ್ಲಿ ನಿಂತು ಬಿಟ್ಟಿದ್ದಾರೆ ಗುರು ಕೇಳೋಲ್ಲ ಮಕ್ಕಳೇ ಗುರುವಿಂದ ಕೊಡುವುದಷ್ಟೇ ಗುರು ಪಡೆಯೋಲ್ಲ ಮಕ್ಕಳೇ ನಾವೇನಾದರೂ ಪಾಸಾದರೆ ಮ್ಯಾಕ್ಸಿಮಮ್ ರ್ಯಾಂಕ್ ಬಂತು ಡಿಸ್ಟಿಂಕ್ಷನ್ ಬಂತು ಅಂದರೆ ಇವತ್ತು ಹೋಗಿರ್ತೀವಿ ಒಂದು ಸ್ವೀಟ್ ಕೊಟ್ಟಿರ್ತೀವಿ ಮೂವ್ಡ್ ಆನ್ ಆ ಗುರುಗಳು ಅಲ್ಲೇ ಇದಾರೆ ಇನ್ನೊಂದು ಸ್ಟೂಡೆಂಟನ್ನು ಡಿಸ್ಟಿಂಕ್ಷನ್ ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ನಿಂತು ಬಿಟ್ಟಿದ್ದಾರೆ ಅಂಥ ಒಳ್ಳೆಯ ಗುರುಗಳು ಇದ್ದಾರೆ ಕೆಲವರಿದ್ದಾರೆ ಬಿಡಿ ಕೆಲವು ಕಲೆಗಳ ಬಗ್ಗೆ ಮಾತನಾಡುವುದು ಒಳ್ಳೆಯದಲ್ಲ ತುಂಬ ಒಳ್ಳೆ ಬೆಳೆ ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು ಇದ್ದಾರೆ ನಿಂತಿದ್ದಾರೆ ನಿಂತು ನಡೆಸಿದ್ದಾರೆ ಬಹುದೊಡ್ಡ ಆಧಾರ ಸ್ತಂಭ ಆ ಗುರುಗಳ ಮನೆಯಲ್ಲೂ ಕೂಡ ಕಣ್ಣೀರು ಹಾಕೊಂಡು ಆ ಗುರು ಮಲಗಿದರೆ ಇಡೀ ದೇಶವೇ ಸುಟ್ಟೋಗುತ್ತೆ ನಾವೆಲ್ಲ ಸುಟ್ಟೋಗ್ತೇವೆ ನಾವು ಏನಿದ್ದು ಏನು ಇಲ್ಲದ ಹಾಗೆ ಆಗಿಬಿಡುತ್ತೆ ಸೊ ದಯಮಾಡಿ ಕೇಳ್ಕೋತೇನೆ ಒಂದು ತರ್ಟಿ ಟು ಫೋರ್ಟಿ ಪರ್ಸೆಂಟ್ ಆ ಫೀಸನ್ನು ನಿಮ್ಮ ಶೈಕ್ಷಣಿಕ ಸಂಸ್ಥೆಗಳ ಹಿರಿಯರ ಜೊತೆ ಮಾತನಾಡಿ ಕಷ್ಟ ಇದೆ ಸರಿಯಾದ ಕೆಲಸ ಕಾರ್ಯ ವೃತ್ತಿ ಈ ಥರದೆಲ್ಲ ಸಮಸ್ಯೆಗಳಾಗ್ತಿದೆ ಸೊ ವಿಚ್ ವಿ ಕ್ಯಾನ್ ಟೇಕ್ ಕೇರ್ ಸರ್ಕಾರ ಹೇಳಿದೆ ಸರ್ಕಾರ ಬೇರೆ ಏನಾದರೂ ವ್ಯವಸ್ಥೆ ಮಾಡಬೇಕಿತ್ತು ಸುಮ್ಮನೆ ಅಲ್ಲ ಒಂದು ಸಾವಿರ ಮಕ್ಕಳಿಗೆ ಮೂವತ್ತು ಸ್ಟೂಡೆಂಟ್ ಮೂವತ್ತು ಟೀಚರ್ ಇರಬೇಕು ಮೂವತ್ತ್ ಮೂರು ಟೀಚರ್ ಹತ್ತು ಸಾವಿರಕ್ಕೆ ಮುನ್ನೂರ ಮೂವತ್ತು ಒಂದು ಲಕ್ಷಕ್ಕೆ ನೆನ್ಪಿಟ್ಕೊಳ್ಳಿ ಮೂರು ಸಾವಿರದ ಮುನ್ನೂರು ಹತ್ತು ಲಕ್ಷಕ್ಕೆ ಮೂವತ್ತ್ ಮೂರು ಸಾವಿರ ಒಂದು ಕೋಟಿಗೆ ಮೂರು ಲಕ್ಷ ಮೂವತ್ತು ಸಾವಿರ ಕಡಿಮೆ ಕಡಿಮೆ ಅಂದ್ರೆ ಐದು ಲಕ್ಷ ಟೀಚರ್ಗಳ ಬದುಕಿ ಬಿಟ್ಟಿದೆ ಅವ್ರಿಗೂ ಮಕ್ಕಳಿದ್ದಾರೆ ಅವ್ರಿಗೂ ಯಜಮಾನ್ರಿದ್ದಾರೆ ಇದ್ದಾರೆ ಅವ್ರಿಗೂ ಹೆಂಡತಿ ಇದೆ ಅವ್ರದೇ ಆದಂತ ಖರ್ಚುಗಳಿದೆ ನಾವೇನೋ ಕಾರಣ ಹೇಳಿ ಆ ಸ್ಕೂಲ್ ಪೀಕ್ತಿದೆ ಈ ಸ್ಕೂಲ್ ಪೀಕ್ತಿದೆ ಅನ್ನತಕ್ಕಂಥದ್ದು ಖಂಡಿತ ಇಲ್ಲ ಸಂಸ್ಥೆ ನಡೆಸ್ಬೇಕು ಅಂದ್ರೆ ಅಲ್ಲೊಂದು ಹೌಸ್ ಕೀಪಿಂಗ್ ಪಾಪ ಅವನೇನು ಮಾಡ್ತಾನೆ ಕೊರೋನಾ ಬಂದು ಇವತ್ತು ಮುಚ್ಚಿಟ್ಟು ಬಿಟ್ಟಿದ್ದಾರೆ ಒಗೋ ಆಗಿಲ್ಲ ಇನ್ನು ಹೇಗೆ ಮಾಡೋದು ಅವರನ್ನು ಕಾಪಾಡೋದು ಹೇಗೆ ನಾವೇ ಕಾಪಾಡಬೇಕು ನಮ್ಮ ಗುರುವನ್ನ ಗುರು ಯಾವತ್ತೂ ಬಂದು ದೇಹಿ ಅನ್ನೋ ಸ್ಥಿತಿಗೆ ನಿಲ್ಲಬಾರದು ಗುರು ಮಾತ್ರ ಕೈ ಚಾಚಬಾರದು ಆ ವಿದ್ಯೆ ಕಲಿಸುವ ಗುರುವನ್ನು ನಾವೇ ಹುಡುಕೊಂಡು ಹೋಗಿ ಕಾಪಾಡಬೇಕು ಅವರು ಕೇಳದೆಯೇ ನಾವು ಅವರನ್ನು ರಕ್ಷಿಸಬೇಕು ಇದು ನಮ್ಮ ಮೊದಲ ಕರ್ತವ್ಯ ದಯಮಾಡಿ ಹೇಳ್ತಾನೆ ಎಲ್ಲ ಪೋಷಕರ ಜೊತೆ ನಾನು ಕೇಳ್ಕೊಳ್ತಿರೋದಿಷ್ಟೇ ನಿಮ್ಮ ಶಾಲೆಯ ಮುಖ್ಯಸ್ಥರ ಜೊತೆ ನಿಮ್ಮ ನಿಮ್ಮ ಮಗುವಿನ ಆ ವಿದ್ಯಾಭ್ಯಾಸವನ್ನು ದ ಬೆಸ್ಟ್ ಟೀಚರ್ಸ್ ಅದೇ ಮಾತಾಡಿ ನಿಮ್ಮ ಕೈಯಲ್ಲಿ ಆದಷ್ಟು ಮಟ್ಟಕ್ಕೆ ಆದಷ್ಟು ಒಂದು ತರ್ಟಿ ಪರ್ಸೆಂಟ್ ಫೀಸನ್ನು ಫಿಲ್ಮ್ ಅದನ್ನು ಕೂಡ ಭಾಗ ಭಾಗವಾಗಿ ತಗೊಳ್ಳಿ ಒಂದು ಮೂವತ್ತು ಸಾವಿರ ಕಟ್ಟಬೇಕು ಸರ್ ಐದೈದು ಸಾವಿರ ಕಟ್ತಾ ಬರ್ತೇನೆ ಕೆಲವು ಶೈಕ್ಷಣಿಕ ಸಂಸ್ಥೆಗಳು ಅದನ್ನೇ ದುರುಪಯೋಗ ಮಾಡ್ಕೋತಿದ್ದಾರೆ ಅದೂ ಉಂಟು ಇರಲಿ ಅದರ ಬಗ್ಗೆ ಆಕ್ಷೇಪಣೆ ನಿಮ್ಮದೇನಾದರೂ ಇತ್ತು ಅಂದರೆ ಸರ್ಕಾರದ ಜೊತೆ ಅದರ ಒಂದು ವ್ಯವಸ್ಥೆಯ ಜೊತೆ ಹೋರಾಡೋಣ ಮಾಡೋಣ ಅಂತೆ ಆದರೆ ಇಂತಹ ಯಾವುದೇ ತಪ್ಪಿಲ್ಲದೆ ಯಾರೂ ನಾಲ್ಕು ಜನ ಮೂರ್ಖರು ಮಾಡುವ ತಪ್ಪಿಗೆ ತೊಂಬತ್ತಾರು ಜನಕ್ಕೆ ಶಿಕ್ಷೆಯಾಗಬಾರದು ಮಕ್ಕಳೇ ನಮ್ಮ ಭಾರತದ ಕಾನೂನು ಯಾವ ಮಟ್ಟಕ್ಕೆ ಎಂಥ ಒಂದು ಆ ಒಂದು ಅಡಿಗಲ್ಲುಗಳ ಮೇಲೆ ಕಟ್ಟಿದ್ದಾರೆ ಅಂದರೆ ಸಾವಿರ ಜನ ಅಪರಾಧಿಗಳು ತಪ್ಪಿಸಿಕೊಂಡರೂ ಒಬ್ಬೇ ಒಬ್ಬ ನಿರಪರಾಧಿಗೂ ಶಿಕ್ಷೆಯಾಗಬಾರದೆನ್ನುವುದು ನಮ್ಮ ಭಾರತೀಯ ಕಾನೂನಿನ ಪದ್ಧತಿ ಆ ಸಿಸ್ಟಮ್ ಇಟ್ ಹ್ಯಾಸ್ ಬಿನ್ ಬಿಲ್ಟ್ ಲೈಕ್ ದಾಟ್ ಸೊ ಯಾರೋ ನಾಲ್ಕೈದು ಜನ ಮೂರ್ಖ ಸಂಸ್ಥೆಗಳು ಮಾಡುತ್ತಿರುವ ತಪ್ಪಿಗೆ ನಾಲ್ಕೈದು ಜನ ಮಾಡುತ್ತಿರುವ ತಪ್ಪಿಗೆ ಎಲ್ಲರನ್ನು ಅದೇ ರೀತಿಯ ದೃಷ್ಟಿಕೋನದಲ್ಲಿ ನೋಡತಕ್ಕಂಥದ್ದು ಬಹುದೊಡ್ಡ ತಪ್ಪಾಗುತ್ತೆ ಇಷ್ಟು ದಿನ ಮಾತನಾಡಲಿಲ್ಲ ಅನ್ನುವುದೇ ನನ್ನದೊಂದು ಬಹುದೊಡ್ಡ ತಪ್ಪು ನಿಜವೇ ನಾನು ಕೂಡ ನಿಮ್ಮ ಬಳಿ ಕ್ಷಮೆ ಯಾಚಿಸುತ್ತೇನೆ ಆ ಗುರು ಮುಖೇನ ನಾನಿವತ್ತೇನಾಗಿ ನಿಂತಿದ್ದೇನೆ ಆ ಗುರುಗಳ ಪಾದಾರವಿಂದಕ್ಕೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಹೊಟ್ಟೆಗೆ ಹಾಕೊಳ್ಳಿ ಮಗುವಿನ ತರ ಕೇಳ್ಕೊತಿದ್ದೇನೆ ನಾನು ಕೂಡ ಆಚಾರ್ಯನಾಗಿ ಎಲ್ಲೋ ಒಂದು ನನ್ನ ಮಟ್ಟಕ್ಕೆ ನನ್ನ ಕರ್ತವ್ಯ ಮಾಡ್ತಿದೆ ನನಗೇನೋ ಶಕ್ತಿ ಇದೆ ನಡೆಸಬಲ್ಲೆ ಬಟ್ ಅವರು ಆ ಒಂದು ಪುಟ್ಟ ಸಂಬಳ ಎಷ್ಟೋ ವಿದ್ಯಾಸಂಸ್ಥೆಗಳಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ಸಂಬಳಕ್ಕೆ ಕೆಲಸ ಮಾಡ್ಕೊಂಡು ಬದುಕು ಕಟ್ಕೋತಿದ್ದಾರೆ ಅದರಲ್ಲೂ ಪ್ಲೇ ಹೋಮ್ಸ್ ತರ ಪುಟ್ಟ ಪುಟ್ಟದ ಗೂಡು ಕಟ್ಕೊಂಡೇನೋ ಒಂದು ಬದುಕು ಕಟ್ಕೊಂಡಿದ್ರು ಅವರ ಬದುಕು ನಿಂತ ನೀರಾಗಿ ಬಿಟ್ಟಿದೆ ಮಕ್ಕಳೇ ನಿಂತ ನೀರನ್ನು ಕುಡಿಯೋ ಆಗಿಲ್ಲ ಏನಕ್ಕೂ ಬಳಸೋ ಆಗಿಲ್ಲ ಆ ರೀತಿಯ ಬದುಕು ದಯಮಾಡಿ ನಿಮ್ಮ ಸುತ್ತಮುತ್ತ ಇರತಕ್ಕಂಥ ಆ ಟೀಚರ್ಸ್ ಆ ಗುರುಗಳಿಗೆ ದಯಮಾಡಿ ಯಾಕೆಂದರೆ ನಾಳೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಆ ಮಹಾಗುರುವಿನ ಆರಾಧನೆ ಆ ಆರಾಧನೆಯ ದೃಷ್ಟಿಯಿಂದ ಹೇಳ್ತಿದ್ದಾನೆ ಗುರು ಯಾವತ್ತೂ ಒಂಟಿ ಗುರು ನೋಡಬಾರದು ಅಂತ ಹೇಳ್ತೇವೆ ಅಂದರೆ ಅರ್ಥ ಏನು ಬೆಳ್ಳಂ ಬೆಳ್ಳಂಬಳಿಗ್ಗೆ ಒಂಟಿ ಗುರು ಒಂಟಿ ಬ್ರಾಹ್ಮಣ ನೋಡಬಾರದು ಅನ್ನೋ ಒಂದು ಮಾತಿದೆ ಅರ್ಥ ಏನು ಗೊತ್ತಿರಾ ಎಷ್ಟೋ ಜನ ಗೊತ್ತಿಲ್ಲ ಅದೊಂದು ಧರ್ಮವನ್ನು ಉದ್ದೇಶಿಸಿ ಜಾತಿಯನ್ನ ಉದ್ದೇಶಿಸಿ ಅಲ್ಲ ಒಂಟಿ ಬ್ರಾಹ್ಮಣ ಬರುತ್ತಿದ್ದಾನೆ ಅಂದರೆ ಬ್ರಹ್ಮ ತೇಜಸ್ಸು ಬ್ರಹ್ಮಜ್ಞಾನಿ ಯಾರೂ ಆತನನ್ನು ಸಂಕಟ ಪಟ್ಕೊಂಡು ಬಿಟ್ಟು ಬಿಟ್ಟೋಗ್ತಿದ್ದಾನೆ ತಪ್ಪದು ಆ ಗುರು ಬರುತ್ತಿದ್ದೆ ಅಂದ್ರೆ ಅವರನ್ನು ತಾಂಬೂಲ ಸಮೇತ ಪೂರ್ಣ ಕುಂಭ ಸ್ವಾಗತದ ಸಮೇತ ಅವರನ್ನು ನಾವು ಕರ್ಕೋಬೇಕು ಕಳುಹಿಸಿಕೊಡಬೇಕು ಅವರನ್ನು ನೋಡಿಕೊಳ್ಳಬೇಕೆನ್ನುವುದರ ಒಂದು ಸಿಸ್ಟಮ್ನ ಅರ್ಥ ಅದು ಅಷ್ಟೇ ಅಲ್ಲೊಂದು ಜಾತಿಯ ಮಾತಲ್ಲ ಅದು ಬ್ರಹ್ಮಜ್ಞಾನಿ ಅನ್ನತಕ್ಕಂಥದ್ದು ಬ್ರಹ್ಮಜ್ಞಾನಿಯನ್ನು ಬ್ರಾಹ್ಮಣ ಮಹಾಜ್ಞಾನಿಯನ್ನ ಗುರು ಆ ಗುರುವಿನ ಸ್ಥಾನವನ್ನೇ ಬ್ರಾಹ್ಮಣ ಅನ್ನತಕ್ಕಂಥದ್ದು ಅಷ್ಟೇ ಮಕ್ಕಳೇ ಸೊ ಅಂಥದ್ದೊಂದು ಒಂಟಿ ಗುರುವನ್ನು ನೋಡಬಾರ್ದು ಅಂದರೆ ಅವನು ಸಂಕಟ ಪಟ್ಕೊಂಡು ಕಣ್ಣೀರು ಹಾಕ್ಕೊಂಡು ಹೋಗ್ತಿದ್ದಾನಂದರೆ ಅದನ್ನು ನಾವು ನೋಡ್ತೀವಿ ಅಂದರೆ ಅದು ನಮ್ಮದೇ ತಪ್ಪು ನಮಗೆ ಶಾಪ ಅನ್ನತಕ್ಕಂಥದರ ಸಂಕೇತ ನೆನಪಲ್ಲಿ ಇಟ್ಕೊಳ್ಳಿ ಸೊ ಈ ಒಂದು ಎಚ್ಚರಿಕೆಯನ್ನು ತಾವು ಪಾಲಿಸ್ತೀರಿ ಕಾಪಾಡ್ತೀರಿ ಆ ಒಂಟಿ ಗುರುವನ್ನು ಆ ಒಂಟಿ ಬ್ರಾಹ್ಮಣನನ್ನು ಒಂಟಿಯಾಗಿ ಇರದ ಹಾಗೆ ನೋಡದ ಹಾಗೆ ಒಂದು ವ್ಯವಸ್ಥೆ ನಾವು ಕಟ್ಟಬಾರದು ಆ ಗುರು ಸಂಭ್ರಮದಿಂದ ಆಚಾರ್ಯ ಸಂಭ್ರಮದಿಂದ ಎಲ್ಲರೂ ನಿಮ್ಮ ನಿಮ್ಮ ಶಕ್ತಿ ನಿಮ್ಮ ಸುತ್ತ ಮುತ್ತ ಒಂದು ಟೀಚರ್ ಅಂತಿದ್ದಾರೆ ಅವ್ರಿಗೆ ತಿಂಗಳಿಗಾಗುವಷ್ಟು ಒಂದು ಸ್ವಲ್ಪ ದವಸ ಧಾನ್ಯವನ್ನಾದರೂ ದಾನ ಮಾಡತಕ್ಕಂಥದ್ದು ಮಾಡಿ ಅವರು ಕೂಡ ಹಸುವೆ ಎಂದಿದ್ದಾರೆ ಕೇಳಲ್ಲ ಮಕ್ಕಳು ಒಂದು ಗುರು ಮಾತ್ರ ಕೇಳಲ್ಲ ನನ್ನ ಗುರುಗಳು ಕೇಳಿದ್ದು ನಾನು ನೋಡಿಲ್ಲ ಎಷ್ಟೇ ಕಷ್ಟವಿದ್ದರೂ ದ್ರೋಣಾಚಾರ್ಯರು ಅದಕ್ಕೆ ದ್ರೋಣಾಚಾರ್ಯರ ಅವಾರ್ಡ್ ಒಂದು ಗುರು ಪರಂಪರೆಗೆ ಇಟ್ಟಿರ್ತಕ್ಕಂಥ ಒಂದು ಪದಕ ಅದು ದ್ರೋಣಾಚಾರ್ಯರು ಎಷ್ಟೇ ಕಷ್ಟ ಇದ್ರೂ ಹೋಗಿ ಕೇಳಲಿಲ್ಲ ಭೀಷ್ಮಾಚಾರ್ಯರೇ ಎದ್ದೋದ್ರು ಕುರು ಸಾಮ್ರಾಜ್ಯದ ರಕ್ಷಕ ತಾನು ಹೋಗಿ ದ್ರೋಣಾಚಾರ್ಯರನ್ನ ತಾಂಬೂಲ ಸಮೇತ ಪೂರ್ಣ ಕುಂಭ ಸಮೇತ ಹೋಗಿ ಪಾದಪೂಜೆ ಮಾಡಿಸಿ ನಿಂತು ಹೇಗಿದ್ದೀರಿ ಹೆಂಗಿದ್ದೀರಿ ಗೊತ್ತಿದೆ ಗುರುವತ್ರ ಏನಾದರೂ ತಪ್ಪಾಗಿ ತಪ್ಪಾದ ಮಾತಾಗಿ ನಡೆದುಕೊಂಡು ಬಿಟ್ಟರೆ ಗುರುಶಾಪವಾಗಿ ಬಿಡುತ್ತೆ ಅನ್ನುವ ಒಂದು ಪರಿಜ್ಞಾನವಿದ್ದಂತ ಮಹಾಜ್ಞಾನಿ ಭೀಷ್ಮಾಚಾರ್ಯರು ದ್ರೋಣರನ್ನ ನಮ್ಮ ಮೊಮ್ಮಕ್ಕಳಿಗೆ ತಮ್ಮಿಂದ ವಿದ್ಯೆಯ ದಾನವಾದರೆ ವಿದ್ಯೆ ಕಲಿಸಿಕೊಟ್ಟರೆ ತುಂಬಾ ಒಂದು ಒಳ್ಳೆಯದಾಗುತ್ತೆ ತಾವು ಆಜ್ಞೆ ಮಾಡಬೇಕು ತಾವು ಒಪ್ಪಿಕೊಳ್ಳಬೇಕು ಅನ್ನೋ ಥರ ಕೇಳ್ಕೋತಾರೆ ದ್ರೋಣರು ಆ ಮಾತನ್ನು ಪರಾಮರ್ಶಿಸಿ ಆಯಿತು ಬರುವಂತೆ ಬರುವ ಹಾಗೆ ಆಗಲಿ ಬರ್ತೇನೆ ಮಾಡ್ತೇನೆ ಅಂತ ಹೇಳ್ತಾರೆ ಅದೇ ಇವತ್ತು ನಾವು ಮಾಡಬೇಕಾಗಿರೋ ಕರ್ತವ್ಯ ಮಕ್ಕಳೇ ಆ ಗುರು ಎಲ್ಲೋ ನಲುತಿದ್ದಾನೆ ಆ ಒಂದು ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಇರ್ಬೋದು ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ಗೆ ತಕ್ಕ ಮಟ್ಟಿಗೆ ಒಂದು ವ್ಯವಸ್ಥೆ ಸಿಸ್ಟಮ್ ಇದೆ ಮಕ್ಕಳೇ ಪ್ರೈವೇಟ್ ಸ್ಕೂಲ್ಸ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಇವತ್ತು ಎಪ್ಪತ್ತರಿಂದ ಎಪ್ಪತ್ತೆಂಟು ಭಾಗ ಇದೆ ಇಡೀ ದೇಶದಲ್ಲೇ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಇದನ್ನಾದರೂ ಮಾಡತಕ್ಕಂಥ ಒಂದು ಪುಟ್ಟ ಪ್ರಯತ್ನ ಮಾಡಿ ಅದೊಂದು ಗೌರವದ ಸಂಕೇತವಾಗಿ ನಿಲ್ಲತಕ್ಕಂಥದ್ದಾಗುತ್ತೋ ಆ ಗುರು ಆಶೀರ್ವಾದ ಸಿಗುತ್ತೆ ಎಲ್ಲಿದ್ದರೂ ಹುಟ್ಟಿದಾಗ ಪ್ರತಿಯೊಬ್ಬ ವ್ಯಕ್ತಿಯ ಜಾತಕ ಕೇಳುವಾಗ ಮೊದಲು ಕೇಳುವ ಮಾತೇನು ಗೊತ್ತರ ಗುರುಬಲ ಹೇಗಿದೆ ಆ ಗುರು ಇವರಿಗೆ ಒಳ್ಳೆ ಗುರು ಸಿಗ್ತಾನ ಗುರುವಿನ ಮಾರ್ಗದರ್ಶನ ಸಿಗುತ್ತಾ ಗುರು ದಾರಿ ತೋರಿಸ್ತಾನ ಅನ್ನತಕ್ಕಂಥ ಮಾತು ಮಕ್ಕಳೇ ದಯಮಾಡಿ ಕೇಳ್ಕೊತೇನೆ ಪ್ಲೀಸ್ ಡೂ ದ್ಯಾಟ್ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಒಂದು ಒಂದು ಐದು ಕೆ ಜಿ ಅಕ್ಕಿ ಒಂದು ಎರಡು ಕೆ ಜಿ ಬೇಳೆ ಎರಡು ಕೆ ಜಿ ರವೆ ಎರಡು ಕೆ ಜಿ ಹಿಟ್ಟು ಒಂದು ಎರಡು ಕೆ ಜಿ ಎಣ್ಣೆ ಒಂದು ಎರಡು ಕೆ ಜಿ ತರಕಾರಿ ಎರಡು ಕೆ ಜಿ ಅವಲಕ್ಕಿ ಎರಡು ಕೆ ಜಿ ಬೇಳೆ ಎರಡು ಕೆ ಜಿ ಸೊಪ್ಪು ಅದ್ರ ಜೊತೆಲಿ ಒಂದು ಹದಿನಾರು ರೂಪಾಯಿ ಈ ರೀತಿಯದ್ದನ್ನು ತಗೊಂಡು ಹೋಗಿ ನಿಮ್ಮ ಶಕ್ತಿಯಾನುಸಾರ ಸುತ್ತಮುತ್ತ ಇದ್ದಾರೆ ಮಕ್ಕಳೇ ಹೀಗೆ ಬಂದಿದ್ದೆ ನಮ್ಮ ಮಗುಗೆ ನೀವೇ ಟೀಚರ್ ಅಂತ ಹೇಗಿದ್ದೀರಿ ಅಂತ ಹೇಳ್ಬಿಟ್ಟು ಅದ್ರ ಜೊತೆಲಿ ಒಂದು ಸಿಹಿ ಹಣ್ಣು ಒಂದಷ್ಟು ಇಟ್ಟು ಹಿಂಗೆ ಐ ಕೊಡೋ ತಾಂಬೂಲ ಕೊಡೋ ಗುರುಗಳಿಗೆ ಅಂತ ಹೇಳಿಬಿಟ್ಟು ಕೊಟ್ಟು ಅವರ ಪಾದಕ್ಕೆ ಬೀಳಿಸಿ ಒಂದು ಆಶೀರ್ವಾದ ಮಾಡಿಸ್ಕೊಂಡು ಬರ್ತಕ್ಕಂಥದ್ ಮಾಡಿ ಅಷ್ಟು ಸಾಕು ಆ ಗುರು ಸಂಪ್ರೀತರಾಗಿ ಅವರ ಅವರ ಮನಸ್ಸಿಂದ ಒಂದು ಮಾತು ಬಂದ್ರೆ ಇವತ್ತು ರವಿಶಂಕರ ಇವತ್ತು ಅಣು ಅಣುವು ಗೆದ್ದಿರುವುದು ಆ ಗುರುವಿಂದಲೇ ಮಕ್ಕಳೆ ಆ ಗುರುಗಳು ನೀವು ನಿಮ್ಮ ಹತ್ರ ನಾನು ಭಿಕ್ಷಾಂದೇಹಿ ಅಂತ ಕೇಳ್ತಿದ್ದೇನೆ ಮಾಡ್ತೀರಿ ಅಂತ ನಾನು ಕೇಳ್ಕೊಡ್ತೇನೆ ಒಳ್ಳೇದಾಗಲಿ ಬನ್ನಿ ಇವತ್ತಿನ ಈ ಒಂದು ದಿನ ಭವಿಷ್ಯಕ್ಕೆ ಬಂದುಬಿಡೋಣ ನಾಲ್ಕನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತು ಮಂಗಳವಾರ ಶಾರ್ವರಿ ಸಂವತ್ಸರೆ ದಕ್ಷಿಣಾಯಣೆ ವರ್ಷ ಋತು ಶ್ರಾವಣ ಮಾಸೆ ಕೃಷ್ಣ ಪಕ್ಷದ ಪ್ರಥಮೀ ತಿಥಿ ಶ್ರವಣ ನಕ್ಷತ್ರ ಆಯುಷ್ಮಾನ್ ಯೋಗ ಬಾಲವಕರಣ ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಅಮೃತಕಾಲ ಮಧ್ಯರಾತ್ರಿ ಬರೋದ್ರಿಂದ ಅದ್ರ ಬಗ್ಗೆ ಉಲ್ಲೇಖ ಇಲ್ಲ ಮಂಗಳ ಗೌರಿ ವ್ರತ ಕೂಡ ವ್ಯವಸ್ಥೆ ಇರತಕ್ಕಂಥವರು ಅದನ್ನು ಮಾಡ್ತಿರ್ತಕ್ಕಂಥವ್ರು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ ಮೇಷರಾಶಿ ಚಂದ್ರ ನಕ್ಷತ್ರದಲ್ಲೇ ಇರೋದು ಅತ್ಯುತ್ತಮ ಸುಖಕಾರಕ ವೃತ್ತಿ ಸ್ಥಾನದಲ್ಲಿರೋದ್ರಿಂದ ವೃತ್ತಿಯಲ್ಲಿ ಸುಖವನ್ನು ನೋಡುವರಿ ವೃಷಭ ರಾಶಿ ಭಾಗ್ಯಸ್ಥಾನದಲ್ಲಿರುವುದರಿಂದ ಸುಖಕಾರಕ ಮಾತೃಕಾರಕ ಆನಂದಕಾರಕ ವೃದ್ಧಿಕಾರಕ ಅನ್ನತಕ್ಕಂಥ ಚಂದ್ರ ಇರೋದರಿಂದ ತಳಮಳವಿದ್ದರೂ ಕೂಡ ನಿಭಾಯಿಸ್ಕೊಂಡು ಹೋಗತಕ್ಕಂಥ ಒಂದು ದಿನ ಮಿಥುನ ರಾಶಿ ಕೆಟ್ಟವನ್ ಕೆಟ್ಟು ವಿಪರೀತ ರಾಜಯೋಗಂ ಎನಿಮಿಸ್ ಎನಿಮೀಸ್ ಅ ಮೈ ಬೆಸ್ಟ್ ಫ್ರೆಂಡ್ ಅನ್ನೋ ರೀತಿಯಲ್ಲಿ ಇವತ್ತೊಂದು ಶುಭ ಸುದ್ದಿಯ ಸಿಂಚನ ಕರ್ಕಾಟಕ ರಾಶಿ ಪರಿಶ್ರಮದ ಛಾಯೆ ಪಡಬೇಕು ಡಬಲ್ ಪರಿಶ್ರಮ ಬಟ್ ಅದೇ ರೀತಿ ಪ್ರತಿಫಲವೂ ಉಂಟು ಸಿಂಹರಾಶಿ ಸ್ವಲ್ಪ ಮಾನಸಿಕ ತಳಮಳ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಜಾಗ್ರತೆ ಶಂಕರಾಮೃತ ಎಲ್ಲರ ಮನೆಯಲ್ಲೂ ಇರಬೇಕು ಅಂತ ನಾನು ಕೇಳ್ಕೊತಿದ್ದೆ ಆದಷ್ಟು ಇಡತಕ್ಕಂಥ ಒಂದು ಪ್ರಯತ್ನ ಮಾಡಿ ಒಳ್ಳೆದಾಗ್ತಕ್ಕಂಥದ್ದಾಗುತ್ತೆ ತೊಂದರೆಗಳೇನೂ ಇಲ್ಲ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಿ ಒಂದು ಪುಟ್ಟ ರಸಂ ಆ ಕಷಾಯ ಅಂತವೆ ನಾವು ಹಿಂದೆ ರಸಮನ್ನ ಕಷಾಯ ಅಂತಿದ್ರೆ ಅದು ಹಾಗೆ ಬರ್ತಾ 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 ಕಷಾಯಂ ಅಂದಿದ್ದು ರಸ ರಸಾಯನಂ ಅಂತ ಕರಿತಿದ್ರು ಆ ರಸಾಯನಂ ಅನ್ನೋದನ್ನ ಕರಿಲಿಕ್ಕಾಗದ ರಸಂ ಅಂತ ಬಂದ್ಬಿಡುತ್ತೆ ಅದನ್ನು ಸೇವಿಸಿ ಕನ್ಯಾ ರಾಶಿ ಯಾರೋ ಹತ್ತಿರದವರಿಂದ ನಿಮಗೊಂದು ನೋವು ಇವತ್ತು ಪುನರ್ಪು ದೋಷ ಬಿಡಿ ಹತ್ತಿರದವರು ತಾನೆ ಹತ್ತಿರದವರು ಘಾಸಿ ಮಾಡಿದಾಗಲೇ ನಮಗೆ ತುಂಬಾ ದೊಡ್ಡ ನೋವಿನ ಅನುಭವ ಅನ್ನತಕ್ಕಂಥದ್ದು ಮನ್ನಿಸಿ ಬಿಡಿ ಮನ್ನ ನಾವು ಆ ಕೊಡುವ ಕ್ಷಮಾಪಣೆಗಿಂತ ದೊಡ್ಡದಾದಂಥ ದಿನೇನೂ ಇಲ್ಲ ತುಲಾ ರಾಶಿ ಉದ್ಯೋಗದಲ್ಲಿ ಪರಿಶ್ರಮ ಬಟ್ ಪರಿಶ್ರಮಕ್ಕೆ ತಕ್ಕಂತ ಅನುಕೂಲವನ್ನು ನೋಡ್ತೀವಿ ಪರಿಶ್ರಮವೇ ಇವತ್ತು ವೃಶ್ಚಿಕ ರಾಶಿ ಅನುಕೂಲಕರ ವ್ಯವಹಾರ ಉದ್ಯೋಗ ವ್ಯಾಪಾರದಲ್ಲಿ ವಿಶೇಷ ಅನುಕೂಲವನ್ನು ನೋಡತಕ್ಕಂಥ ಒಂದು ದಿನ ಧನಸು ರಾಶಿ ಕುಟುಂಬದಲ್ಲಿ ಒಂದು ಸಣ್ಣ ಅಸಮಾಧಾನ ಸ್ಫೋಟ ಮಿಕ್ಕಂತೆ ಉದ್ಯೋಗ ವ್ಯವಹಾರದಲ್ಲಿ ತೊಂದರೆ ಇಲ್ಲ ಮಕರ ರಾಶಿ ಸ್ವಲ್ಪ ಓಡಬೇಕಾಗುತ್ತೆ ಸ್ವಲ್ಪ ಬೆಳಿಗ್ಗೆ ಎದ್ದಿದ್ದು ಸ್ವಲ್ಪ ಲೇಟು ಓಡಿ ಜವಾಬ್ದಾರಿ ತಗೊಳ್ಳಿ ಕುಂಭರಾಶಿ ಸ್ವಲ್ಪ ನಿಮಗೂ ಥ್ರೋಟ್ ಇನ್ಫೆಕ್ಷನ್ ವಾಟರ್ ಇನ್ಫೆಕ್ಷನ್ ಓಡಾಟ ಬಳಲಿಕೆಯಿಂದ ಆಗತಕ್ಕಂಥದ್ದು ಬಿಟ್ಟರೆ ಉದ್ಯೋಗದಲ್ಲೊಂದು ಶುಭ ಸುದ್ದಿ ಮೀನರಾಶಿ ಅದ್ಭುತವಾದಂಥ ಶುಭ ಸುದ್ದಿಯೊಂದನ್ನು ಪಡೆಯುವ್ರಿ ಉದ್ಯೋಗ ನಿಮಿತ್ತವೋ ಕುಟುಂಬ ನಿಮಿತ್ತವೋ ಮಕ್ಕಳ ನಿಮಿತ್ತವೋ ಯಾವುದೋ ಒಂದು ಶುಭ ವಿಚಾರ ಶುಭ ಸಂಕಲ್ಪ ನಡೆಯತಕ್ಕಂಥ ಒಂದು ಅದ್ಭುತವಾದಂಥ ದಿನ ಒಳ್ಳೇದಾಗ್ಲಿ ನಮಾಮಿ ಶಂಕರ್ ಶಂಕರಾಮೃತ ಬದುಕಿನ ಸಂಜೀವಿನಿ ಶಂಕರಾಮೃತದ ಪ್ರತಿ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ